ವಿಧಾನ ಪರಿಷತ್ನ 7 ಸ್ಥಾನಕ್ಕೆ 7 ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬಿಜೆಪಿಯ 4 ಕಾಂಗ್ರೆಸ್ನ 2 ಮತ್ತು ಜೆಡಿಎಸ್ನ ಓರ್ವ ಸದಸ್ಯ ವಿಧಾನ ಪರಿಷತ್ತಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೌದು ತೀವ್ರ ಕುತೂಹಲ ಮೂಡಿಸಿದ ಮೇಲ್ಮನೆ ಮತ್ತು ಹಿರಿಯರ ಸದನ ಎಂದು ಕರೆಯುವ ವಿಧಾನ ಪರಿಷತ್ತಿಗೆ 7 ಸದಸ್ಯರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಜೂನ್ 18 ರಂದು ಬೆಳಗ್ಗೆಯಿಂದ 4 ಕಾಂಗ್ರೆಸ್ನಿಂದ 2 ಜೆಡಿಎಸ್ನಿಂದ ಓರ್ವರು ಮತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಓರ್ವ ವ್ಯಕ್ತಿ ನಾಮಪತ್ರ ಸಲ್ಲಿಸಿದರು ಆದರೆ ಜೂನ್ 10 ಬೆಳಗಾವಿಯಿಂದ ಬೆಂಗಳೂರಿಗೆ ಎತ್ತಂಡಿ ಮಾಡಲಾಗಿರುವ ಸಕ್ಕರೆ ಆಯುಕ್ತರ ನಿರ್ದೇಶನಾಲಯವನ್ನ ಮರಳಿ ಬೆಳಗಾವಿಯಲ್ಲಿ ಸ್ಥಾಪಿಸಬೇಕು ಎಂದು ಒತ್ತಾಯಿಸಿ ನೂರಾರು ರೈತರು ಡಿಸಿ ಕಚೇರಿ ಆವರಣದಲ್ಲಿ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ಬೆಳಗಾವಿಗೆ ಭೇಟಿ ನೀಡಿದ ರಾಜ್ಯ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಅವರಿಗೆ ನೂರಾರು ರೈತರು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಲ್ಲದೆ ರಾಜ್ಯ ಸರ್ಕಾರದ ತಾರತಮ್ಯ ಧೋರಣೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರೊಬ್ಬರು ಮಾತನಾಡಿ ಆಯುಕ್ತರ ಕಚೇರಿಯನ್ನ ಬೆಂಗಳೂರಿಗೆ ಸ್ಥಳಾಂತರಿಸುವುದು ಸರಿಯಲ್ಲ ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಸಾರ್ವಜನಿಕ ಉಪವಿಭಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ರವಿವಾರ ಮಸ್ತ್ಯಾಕಾರದ ಮಗು ಜನನವಾಗಿದ್ದು ಹುಟ್ಟುತ್ತಲೇ ಸಾವನ್ನಪ್ಪಿದೆ ಗಂಗಾವತಿ ತಾಲೂಕಿನ ಸಿಂಗನಹಳ್ಳ ಗ್ರಾಮದ ದಂಪತಿಗೆ ಈ ಮಗುವಾಗಿದ್ದು ಹೆರಿಗೆಗೂ ಮುನ್ನ ತಪಾಸಣೆ ಬಂದಾಗ ಮಗುವಿನ ಅಸಹಜ ಬೆಳವಣಿಗೆ ಕುರಿತು ವೈದ್ಯರು ದಂಪತಿಗೆ ಮೊದಲೇ ತಿಳಿಸಿದ್ರು ಅದಾಗೂ ಮಗು ಜನಿಸಿದ್ರೆ ಸಾಕು ಅಸಹಜವಾಗಿದ್ದು ಮಗುವನ್ನು ಸಾಕಿ ಬೆಳೆಸಲು ದಂಪತಿ ಉತ್ಸಾಹ ತೋರಿದ್ರು ಸಹಜ ಹೆರಿಗೆಯಾದರೂ ಮಗು ಸಾವನ್ನಪ್ಪಿದ್ದು ಮಸ್ತ್ಯಾಕಾರ ಹೊಂದಿದ್ದು ವಿಜಯಪುರದಲ್ಲಿ ನಿನ್ನೆಯಷ್ಟೇ ಕೊರೋನಾ ಸೋಂಕು ದೃಢಪಟ್ಟಿದ್ದ ಗರ್ಭಿಣಿಯೊಬ್ಬರು ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಇನ್ನು ವಿಜಯಪುರ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ವೈದ್ಯರು ಸಹಜ ಹೆರಿಗೆ ಮಾಡಿಸಿಕೊಂಡಿದ್ದಾರೆ ನಿನ್ನೆಯಷ್ಟೇ ಪಾಸಿಟಿವ್ ಬಂದಿದ್ದು ಪೇಷಂಟ್ ನಂಬರ್ 8789 ಎಂಬ 20 ವರ್ಷದ ಗರ್ಭಿಣಿಗೆ ಇಂದು ಬೆಳಗ್ಗೆ ಏಕಾಏಕಿ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು ಕೂಡಲೇ ವೈದ್ಯರು ಸುರಕ್ಷತಾ ಕ್ರಮ ಕೈಗೊಂಡು ಗರ್ಭಿಣಿಗೆ ಚಿಕಿತ್ಸೆ ನೀಡಿ ಹೆರಿಗೆ ಮಾಡಿಸಿಕೊಂಡರು ಎರಡು ಹೆಣ್ಣು ಶಿಶುಗಳು 2 ಕೆಜಿ ಹಾಗೂ 2.1 ಕೆಜಿ ತೂಕ ಹೊಂದಿದ್ದು ಧಾರವಾಡ ಜಿಲ್ಲೆಯಿಂದ ಮಾವನ ಮನೆಗೆ ಬಂದ ಅಳಿಯ ಗದಗ ಜಿಲ್ಲೆಯ ಜನರಿಗೆ ಕೊರೋನಾ ಗಿಫ್ಟ್ ಕೊಟ್ಟು ಹೋಗಿದ್ದಾನೆ ಹೌದು ಹೆಂಡತಿಯನ್ನ ತವರು ಮನೆಗೆ ಬಿಟ್ಟು ಹೋಗಲು ಬಂದ ಅಳಿಯನಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಅಳಿಯನ ಸಂಪರ್ಕದಲ್ಲಿದ್ದವರಿಗೂ ಸೋಂಕು ತಗುಲಿದೆ ಅದರಲ್ಲೂ ಆರ್ಎಂಪಿ ಡಾಕ್ಟರ್ ನಿಂದ ಗದಗ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಕೊರೋನಾ ಡವಡವ ಆರಂಭವಾಗಿದೆ